ಶ್ರೀ ಗುರುಬಸವಲಿಂಗಾಯ ನಮಃ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನ್ನರಿಯಲಿಕ್ಕೆ ಸುಲಭೋಪಾಯದಿಂದ ಇದಿರಿಟ್ಟು ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನಗೊಳಿಸಿದ ರಾಯಪೂರ್ವಾಚಾರಿ ಸಂಗನ ಬಸವ ಶರಣ ಶರಣಾರ್ಥಿ. ಪಟ ಬಸವ ತತ್ವದ ಬದುಕು ಬರಹಗಳನ್ನು ತಮ್ಮದಾಗಿಸಿಕೊಂಡು ಬಸವಣ್ಣನವರಂತೆ ನ್ಯಾಯನಿಷ್ಠೂರಿಯಾಗಿ ಬದುಕಿದಂಥ ಬಾಳಿದಂಥ ಕಲಬುರ್ಗಿಯವ್ರನ್ನು ಕೂಡ ಸ್ಮರಿಸಿಕೊಂಡು ಒಂದು ಸುಸಂಸ್ಕೃತ ಸಮಾಜ ಸರ್ವ ಸಮಾನತೆಯ ಸುಸಂಸ್ಕೃತ ಸಮಾಜಕ್ಕಾಗಿ ಕನಸು ಕಂಡಂಥ ಅವರನ್ನು ಮತ್ತೊಮ್ಮೆ ಸ್ಮರಿಸಿಕೊಂಡು ಸಮಸ್ತ ಬಸವ ಬಳಗಕ್ಕೂ ಶರಣು ಶರಣಾರ್ಥಿಗಳು. ರಂಜಾನ್ ದರ್ಗಾ ಅವರು ಹೇಳುತ್ತಾರೆ, ವಚನವೇ ದೇವರು. ಅವರು ತಮ್ಮ ಕವನದಲ್ಲಿ ಹೇಳುತ್ತಾರೆ, ವಚನವೇ ಗುರು, ವಚನವೇ ಲಿಂಗ, ವಚನವೇ ಜಂಗಮ, ವಚನವೇ ಅನುಭವ, ವಚನವೇ ಪಾದೋದಕ, ವಚನವೇ ಪ್ರಸಾದ, ವಚನವೇ ಪ್ರೇಮ, ವಚನವೇ ಪ್ರೀತಿ ಎಂದೆಲ್ಲ ಬಣ್ಣಿಸುತ್ತಾ ಹೋಗುತ್ತಾರೆ. ನಿಜ, ಸತ್ಯವಾದ ಮಾತು. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಗಲು ಬಹುಪಾಲ ವಚನಗಳೇ ಕಾರಣ ಎಂದರೆ ತಪ್ಪಲ್ಲ. ವಚನವೆಂದರೆ ಪ್ರಮಾಣ, ದೇವರಿಗೆ ಸತ್ಯಶುದ್ಧವಾದ ಕೊಡುವಂತಹ ಒಂದು ಪ್ರಮಾಣ. ಮಾತೆಂಬುದು ಜ್ಯೋತಿರ್ಲಿಂಗ. ಅಯ್ಯೋ, ಶರಣರ ಅನುಭವದ ಮಾತುಗಳೇ ವಚನಗಳು. ನಡೆ ನುಡಿ ಸಿದ್ಧಾಂತ ಒಂದಾದುದೇ, ಅದರಿಂದ ನಿಷ್ಪತ್ತಿಯಾದಂತಹ ಅನುಭವವೇ ವಚನಗಳು. ಇದು 250 ವರ್ಷಗಳ ಕಾಲದ ಇತಿಹಾಸವಿದೆ. ಇದು ಗದ್ಯವೂ ಅಲ್ಲ ಪದ್ಯವೂ ಅಲ್ಲದ ಎರಡರ ಮಿಶ್ರಣ, ಗಪದ್ಯ ಎಂದು ಕರೆಯಬಹುದು. ಇದು ಯಾರ ವರ್ಣನೆಯನ್ನು ಮಾಡುತ್ತಿಲ್ಲ. ವಚನಗಳು ಯಾವ ಮಹಾನ್ ರಾಜ ಮಹಾರಾಜರ ವರ್ಣನೆಯಲ್ಲ, ಕವಿಯ ಶೃಂಗಾರ ಗೀತೆಯೂ ಅಲ್ಲ, ಮತ್ತು ಯಾರನ್ನು ಬಣ್ಣಿಸೋದಕ್ಕಾಗಿ ಅಲ್ಲ, ಮತ್ತು ಯಾರನ್ನು ವಿಡಂಬನೆ ಮಾಡುವುದಕ್ಕಾಗಿಯೂ ಇವು ಹುಟ್ಟಿಕೊಂಡಿಲ್ಲ. ವಚನವೆಂಬುದು ತನ್ನನ್ನು ತಾನು ಅರಿಯುವುದಕ್ಕಾಗಿ. ಮಣ್ಣ ಬಿಟ್ಟು ಮಡಿಕೆಯಿಲ್ಲ, ತನ್ನ ಬಿಟ್ಟು ದೇವರಿಲ್ಲ. ತನ್ನ ಅಂತರಂಗ ಶುದ್ಧಿಗಾಗಿ, ಬಹಿರಂಗ ಶುದ್ಧಿಗಾಗಿ ತನ್ನಲ್ಲಿರುವ ಅವಗುಣಗಳನ್ನು ಕಳೆದುಕೊಂಡು ಮಾನವ ದೇವನಾಗಲು ಸಾಧ್ಯ ಎಂಬುದನ್ನು ತಿಳಿಸಿಕೊಡುವಂಥದ್ದೇ ವಚನಗಳು. ವಚನಗಳಲ್ಲಿ ಈಗ ನಾವು ಬಾಲ್ಯದಿಂದಲೂ ನೋಡುತ್ತಿದ್ದೇವೆ. ಮನೆಗಳಲ್ಲಿ ಸ್ವಾಮಿಗಳು ಬರ್ತಿದ್ರು, ಅವರು ಪ್ರಸಾದ ಸ್ವೀಕರಿಸ್ತಿದ್ರು, ಅವರಿಗೆ ದುಡ್ಡು ಕೊಟ್ಟು ನಾವು ನಮಸ್ಕರಿಸಿ ಕಳಿಸ್ತಿದ್ವಿ. ಆದರೆ ಅವರೆಂದೂ ನಮಗೆ ಜ್ಞಾನವನ್ನು ಕೊಡಲೇ ಇಲ್ಲ. ಆದರೆ ಈಗ ಆ ಕೆಲಸವನ್ನು ಅಜ್ಜಂಪುರ ಟ್ರಸ್ಟ್ದವರು ಮಾಡ್ತಾ ಇದ್ದಾರೆ. ಸಮಸ್ತ ಎಲ್ಲ ಊರುಗಳಲ್ಲಿ ಬಸವ ಬಳಗ, ಅಕ್ಕನ ಬಳಗಳು ಕೂಡ ಮಾಡ್ತಾ ಇದ್ದೇವೆ. ಬಸವಶ್ರೀ ಚಾನಲ್ ಮಾಡ್ತಾ ಇದೆ. ಹೀಗಾಗಿ ನಾವು ಮತ್ತಷ್ಟು ತಿಳಿದುಕೊಳ್ಳಬೇಕೆಂಬ ಆಶೆಯನ್ನು ಅವು ಪೂರೈಸ್ತಾ ಇದೆ. ಒಳ್ಳೆ ಒಳ್ಳೆ ಅನುಭವಿಗಳ ಅನುಭವಗಳನ್ನು ನಾವು ಕೇಳ್ತಾ ಇದ್ದೀವಿ. ಜೊತೆಗೆ ಈ ಬಸವಣ್ಣವರು ಕರ್ನಾಟಕದಿಂದ ಆಚೆ ಹೋಗಲೇ ಇಲ್ಲ ಅನ್ನುವಂಥದ್ದನ್ನು ಇಂದು ಅದು ಆ ಮಾತು ಸುಳ್ಳಾಗಿದೆ. ಮೊಬೈಲ್ಗಳ ಮೂಲಕ, ಫೇಸ್ಬುಕ್ಗಳ ಮೂಲಕ ಎಲ್ಲ ಕಡೆಗೂ ವಿಶ್ವವ್ಯಾಪಿಯಾಗಿ ವಚನಗಳು ಬೆಳೆಯುತ್ತಿದೆ. ವಚನಗಳು ಯಾವ ಜಾತಿಗೂ ಸೀಮಿತವಲ್ಲ. ಯಾರ ಒಂದು ವೈಭವ ಜೀವನವನ್ನು ವರ್ಣಿಸುವುದಕ್ಕಾಗಿ ಇಲ್ಲ. ವಚನಗಳನ್ನು ವಚನ ಧರ್ಮವೆಂದು ತಿಳಿದು ವಚನ ಧರ್ಮವೆಂದು ಕರೆದರು. ವಚನಗಳನ್ನು ಶಾಸ್ತ್ರವೆಂದರಿತು ವಚನ ಶಾಸ್ತ್ರವೆಂದು ಕರೆದರು. ವಚನಗಳನ್ನ ಸಂಹಿತೆ ಎಂದು ಕಂಡುಕೊಂಡವರು ವಚನ ಸಂಹಿತೆ ಎಂದು ಕರೆದರು. ಇನ್ನೂ ಹಲವರು ವಚನಗಳನ್ನು ಸಾಹಿತ್ಯ ರೂಪದಲ್ಲಿ ಕಂಡಿದ್ದರಿಂದ ವಚನ ಸಾಹಿತ್ಯ ಎಂದು ಕರೆದರು. ಹಲವಾರು ಕಟ್ಟುಪಾಡುಗಳಿಂದ ನಿಯಮಗಳನ್ನು ಮತ್ತು ಸುಸಂಸ್ಕೃತ ಸಮಾಜಕ್ಕೆ ಬೇಕಾಗುವಂಥ ನಿಯಮಾವಳಿಗಳು ಅದರಲ್ಲಿರುವುದರಿಂದ ವಚನ ಧರ್ಮ ಎಂದು ಕರೆದರು. ಇನ್ನು ಹಲವಾರು ವಿಷಯಗಳ ಬಗ್ಗೆ ನಿರ್ದಿಷ್ಟವಾದ ಜ್ಞಾನವಿರುವುದರಿಂದ ವಚನ ಶಾಸ್ತ್ರವೆಂದು ಕರೆದರು. ಇನ್ನು ಆಳವಾದ ಜ್ಞಾನ ಸಂಗ್ರಹ ಇರುವುದನ್ನು ಅರಿತಂಥವರು ವಚನ ಸಂಹಿತೆ ಎಂದು ಕರೆದರು. ಮತ್ತು ವಚನಗಳ ಸಾಹಿತ್ಯ ರೂಪದಲ್ಲಿ ಕಂಡು ಬಂದಿದ್ದರಿಂದ ವಚನ ಸಾಹಿತ್ಯ ಎಂದು ಕರೆದರು. ಇವು ಮೂರು ಹಂತಗಳಲ್ಲಿ ನಾವು ಕಾಣ್ತೇವೆ ವಚನಗಳನ್ನು: ಸುಳ್ಳುಡಿ ಮತ್ತು ವಚನ ಮತ್ತು ವಚನಾಗಮ. ಸುಳ್ಳುಡಿ ಅಂದರೆ ವಚನಗಳ ಪೂರ್ವದಲ್ಲಿ ಇದ್ದಂಥವು. ಈಗ ವಚನಗಳ ಮೂಲಕ ನಾವು ನೋಡಬೇಕಂದ್ರೆ, ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ತವರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪು ನೀರು ಉಂಬೋನ ವಿಧಿಯಂತಾಯಿತು ಎನ್ನಮತಿ. ಇಲ್ಲಿ ಆದ್ಯರು ಅನ್ನುವಂತಹ ಮಾತು ಬಂದಿದೆ. ಇನ್ನೊಂದು ವಚನದಲ್ಲಿ ಆದ್ಯರ ವಚನ ಪರಶು ಕಂಡಯ್ಯ,
ಆದ್ಯರ ವಚನ ಶರಣರು ಹೇಗೆ ವರ್ಣಿಸ್ತಾರೆ ಅಂದರೆ ಇದು ಅದರಕ್ಕೆ ಅದರ ಕಹಿ ಆದರೂ ಕೂಡ ಉದರಕ್ಕೆ ಸಿಹಿ ಶರಣರ ವಚನ ಬೇವು ಸೌದಂತೆ ಹೀಗಾಗಿ ಆದ್ಯರು ಬಂದಲ್ಲಿ ನಾವು ಏನು ಮೊದಲೇ ವಚನಗಳಿದ್ವು ಅನ್ನೋದನ್ನು ಇದು ಸ್ಪಷ್ಟ ಮಾಡ್ತಾ ಇದೆ ಅದಕ್ಕೆ ಜೇಡರ ದಾಶಿಮಯ್ಯನವರು ಕೂಡ ಒಂದೆಡೆ ತಮ್ಮ ವಚನದಲ್ಲಿ ಹೇಳ್ತಾರೆ ಸಿರಿಯ ನೀತಡೆ ವಲ್ಲೆ ಕರಿಯ ನೀತಡೆ ಅಲ್ಲೆ ಹಿರಿದಪ್ಪ ರಾಜ್ಯವ ನೀತಡೆ ವಲ್ಲೆ ನಿಮ್ಮ ಶರಣರ ಸುಳ್ಳು ನುಡಿ ಒಂದರಗಳಿಗೆ ಇತ್ತರೆ ನಿಮ್ಮ ನೀತೆ ಕಾಣ ರಾಮನಾಥ ಅಂದರೆ ಸುಳ್ಳು ನುಡಿ ಇದು ಮೊದಲೇ ಪ್ರಚಾರದಲ್ಲಿ ಇತ್ತು ಅನ್ನೋದನ್ನು ನಾವು ಕಾಣ್ತೇವೆ ಅದರಂತೆ ಇನ್ನು ವಚನ ಅನ್ನೋದು ಶರಣರ ಕಾಲದಲ್ಲಿ ಬಂದಂತಹದ್ದು ಇನ್ನು ವಚನಾಗಮನ ವಚನಾಗಮ ಅಂದರೆ ಇದು ಪ್ರೌಢದೇವರಾಯನ ಕಾಲದಲ್ಲಿ ಆಗಮ ಸಿದ್ಧಾಂತದೊಂದಿಗೆ ಈ ವಚನಗಳನ್ನ ಬೆರೆಸಿದರು ಹೀಗಾಗಿ ವಚನಾಗಮ ಎಂದು ಕರೆಯಲ್ಪಟ್ಟಿತು ಅದರಂತೆ ಇನ್ನು ನಾಥ ಪಂಥದವರು ಈ ಸುಳ್ನುಡಿ ಎಂಬ ಶಬ್ದ ನಾಥ ಪಂಥದವರಿಂದ ಬಂತು ಎಂಬ ಅನುಮಾನ ಕೂಡ ಇದೆ ನಾಥ ಪಂಥ ಅಂದರೆ ಇವರು ಜೇಡರ ದಾಶಿಮಯ್ಯನವರು ಅವರ ಅಂಕಿತ ರಾಮನಾಥ ಮತ್ತು ಸಿದ್ಧರಾಮೇಶ್ವರದು ಕೆಲವೊಂದು ವಚನಗಳಲ್ಲಿ ಯೋಗಿನಾಥ ಅಂತ ಕೂಡ ಇದೆ ಹೀಗಾಗಿ ನಾಥ ಪಂಥದವರಿಂದ ಸುಳ್ನುಡಿ ಎಂಬ ಶಬ್ದ ಬಂದಿತೇನೋ ಅಂತ ಅದು ವಚನವೆಂದರೆ ಏನು ವಚನವೆಂದರೆ ಮಾತು ವಚನವೆಂದರೆ ಜ್ಯೋತಿರ್ಲಿಂಗ ಮಾತೆಂಬುದು ಜ್ಯೋತಿರ್ಲಿಂಗ ಅದಕ್ಕೆ ಬಸವಣ್ಣವರು ಕೂಡ ಎಷ್ಟು ವಚನಗಳಲ್ಲಿ ಬಣ್ಣಿಸಿದ್ದಾರೆ ಅವರ ಭಕ್ತಿಯ ಸೆಲೆಯಾದಂಥ ವಚನವನ್ನು ನಾವು ಕೂಡ ನೋಡ್ಬೋದು ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಹೃದಯದಲ್ಲಿ ನಿಮ್ಮ ನೆನಹು ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ನಿಮ್ಮ ಚರಣ ಕಮಲದೊಳಗೆ ಆನುದುಂಬಿ ಅಂದರೆ ಭಕ್ತಿಯ ಸೆಲೆಯಾಗಿದೆ ವಚನ ದುಂಬಿ ಯಾವಾಗ ಹೂವಿನ ಸುತ್ತಲೂ ಯಾವಾಗ ಸುತ್ತಾಡ್ತಿರ್ತದೋ ಅದೇ ರೀತಿಯಾಗಿ ನಿನ್ನ ನೆನಪಿನಲ್ಲಿ ಜಾಗ್ರ ಸುಷುಪ್ತಿ ಜಾಗ್ರ ಎಲ್ಲ ವ್ಯವಸ್ಥೆಗಳಲ್ಲಿ ಕೂಡ ನಾನು ನಿನ್ನನ್ನು ಮರೆಯಲಾರೆ ಕಣ್ಣುಗಳಲ್ಲಿ ನಿನ್ನ ನೆನಹು ತುಂಬಿಕೊಂಡಿದ್ದೇನೆ ಕಿವಿಗಳಲ್ಲಿ ಸದಾ ನಿನ್ನ ಕೀರುತಿಯಿರಲಿ ಮನದಲ್ಲಿ ನಿನ್ನ ನೆನಹು ತುಂಬಿರಲಿ ಸದಾ ನಿನ್ನ ನೆನಹಿನಲ್ಲಿ ನಾನಿರುವೆ ಅಂತ ಅನ್ನುವಂತಹ ಭಕ್ತಿಯ ಸೆಲೆ ಒಂದು ಕಡೆ ನೋಡಿದರೆ ಇನ್ನೊಂದು ಕಡೆ ಬಸವಣ್ಣವರ ವಚನ ಭಕ್ತಿ ಸುಭಾಷೆ ನುಡಿಯ ನುಡಿಯ ನುಡಿದಂತೆ ನನ್ನ ನಡುವೆ ಭಕ್ತಿ ಸುಭಾಷೆ ನುಡಿಯ ನುಡಿವೆ ನೋಡ್ರಿ ಹೇಗಿದೆ ವಚನ ನುಡಿದಂತೆ ನಾನು ನಡುವೆ ಒಂದು ನನ್ನ ಒಂದು ಏನಾದರೂ ಒಂದು ಜವೆ ಕೊರತೆಯಾದರೆ ಎನ್ನನ್ನೆದ್ದಿ ನೀನೆದ್ದು ಹೋಗ ಕೂಡಲ ಸಂಗಮದೇವ ನಡೆ ನುಡಿ ಒಂದಾದ ಸಿದ್ಧಾಂತ ಬಸವಣ್ಣನವ್ರದ್ದು ಈಗ ಯಾವ ಒಂದು 12ನೇ ಶತಮಾನದ ಪೂರ್ವದಲ್ಲಿರುವಂಥ ಅವಸ್ಥೆಯನ್ನು ನಾವು ಕೇಳಿದ್ದೇವೆ ಓದಿದ್ದೇವೆ ಅಷ್ಟೊಂದು ಗುಲಾಮಗಿರಿಯಲ್ಲಿ ಬಾಳುತ್ತಿದ್ದಂತಹ ಜನ ಒಂದೆಡೆ ರಾಜ್ಯಶಾಹಿ ಆಡಳಿತ ಇನ್ನೊಂದೆಡೆ ಪುರೋಹಿತಶಾಹಿ ಆಡಳಿತ ಮಧ್ಯೆ ಸಿಕ್ಕಿ ಆ ಶೋಷಣೆಗೆ ಒಳಪಟ್ಟಂತಹ ಜನ ಪುರೋಹಿತ ವರ್ಗದವರು ದೇವರ ಧರ್ಮ ನರಕ ಎಂದೆಲ್ಲ ನಂಬಿಸಿ ಅವರನ್ನು ಹಿಂಸೆ ಮಾಡ್ತಾ ಇದ್ದರೆ ಇನ್ನೊಂದೆಡೆ ರಾಜ ಪ್ರತ್ಯಕ್ಷ ದೇವತೆ ಅಂದು ನಂಬಿ ಅವರಿಗಾಗಿ ತಮ್ಮ ಜೀವನವನ್ನೇ ಅರ್ಪಿಸ್ತಾ ಇದ್ದರು ತಮ್ಮ ಜೀವವನ್ನೇ ಅರ್ಪಿಸ್ತಾ ಇದ್ದರು ಯುದ್ಧಗಳಲ್ಲಿ ಇಂಥ ಒಂದು ಹೀನಾಯವಾದ ಪರಿಸ್ಥಿತಿ ಉಳ್ಳವರಿಗೆ ಒಂದು ಮಾರ್ಗ ಇಲ್ಲದವರಿಗೆ ಒಂದು ಮಾರ್ಗ ಕೀಳು ಕಸುಬುಗಳೆಲ್ಲ ಇವರಿಗೆ ಮಾರಿ ಮಸಣಿಯ ಪೂಜೆ ಇವರಿಗೆ ಉನ್ನತವಾದ ಹುದ್ದೆಗಳು ಅವರಿಗೆ ಮೇಲ್ವರ್ಗದವರಿಗೆ ಊರ ಹೊರಗಿನ ಬಾವಿ ಊರ ಹೊರಗಿನ ಬಯಲು ಎಲ್ಲವೂ ಈ ಕೀಳುವರ್ಗದ ಜನಕ್ಕೆ ದಲಿತ ವರ್ಗದವರಿಗೆ ಈ ಹೀಗೆ ಶೋಷಣೆಗೆ ಒಳ ಸ್ತ್ರೀ ಕೂಡ ಹೊರತಾಗಿರಲಿಲ್ಲ ಇದನ್ನೆಲ್ಲ ಕಂಡಂಥ ಈ ಸ್ತ್ರೀಯರು ನಾವು ಜನ್ಮ ಈ ಜನ್ಮವೆತ್ತಿದ್ದರೂ ಕಡೆಯವರಿಗೆ ಕೃತಜ್ಞತೆ ಅರ್ಪಿಸಬೇಕಾಗಿರುವುದು ಬಸವಣ್ಣನವರಿಗೆ ಯಾಕಂದರೆ ಸ್ತ್ರೀಯರಿಗೆ ಸಮಾನತೆ ಮತ್ತು ಸ್ವಾತಂತ್ರ್ಯ ಕೊಟ್ಟವರ ಮೊದಲಿಗರು ಬಸವಣ್ಣವರು ಇಷ್ಟಲಿಂಗವನ್ನು ಕೊಟ್ಟು ಪುನೀತರನ್ನಾಗಿ ಮಾಡಿದವರು ಬಸವಣ್ಣವರು ಹೀಗಾಗಿ ಒಂದು ಇಲ್ಲಿ ನಾವು ನೆನೆಸಿಕೊಳ್ಳಬೇಕಾದಂಥ ವಿಷಯ ಅಂದರೆ ನೋಡಿ ಒಂದು ಪುರುಷರೇ ಶಿಕ್ಷಣ ಇಲ್ಲದಂಥ ಒಂದು ವ್ಯವಸ್ಥೆಯಲ್ಲಿ ನೂರಾರು ದಲಿತ ಸ್ತ್ರೀಯರು ಮುಂದೆ ಬಂದು ಒಂದು ಸಾಹಿತ್ಯ ಕೃಷಿಯಲ್ಲಿ ಪಳಗಿದರು ಜೊತೆಗೆ ಈ ಬಹುದೊಡ್ಡ ಪ್ರಚಾರ ಮಾಧ್ಯಮದಲ್ಲಿ ವರಿಷ್ಠರ ವಜ್ರಮುಷ್ಟಿಯಿಂದ ಕೆಳಗಿನವರ ಒಂದು ಕೈಗೆ ಸ್ತ್ರೀಯರ ಕೈಗೆ ಈ ವಚನ ಸಾಹಿತ್ಯ ಬಂದಿತ್ತು ಈ ಶಿಕ್ಷಣ ಬಂದಿತ್ತು ಎಲ್ಲ ಅವಕಾಶಗಳು ಒದಗಿ ಬಂದವು ಇದು ಒಂದು ಗಮನಾರ್ಹವಾದ ಸಂಗತಿ ಬಸವಣ್ಣವರು
ಇವನಾರವ ಇವನಾರವ ಇವನಾರ ಎನ್ನದೇ ಎಲ್ಲರನ್ನ ಅಪ್ಪಿಕೊಂಡು ಎಲ್ಲರಿಗೂ ಆತ್ಮಬಲ, ನೀನಾರಿಗೂ ಕಡಿಮೆ ಅಲ್ಲ, ನಿನ್ನಲ್ಲಿ ಎಲ್ಲವೂ ಇದೆ, ಪರಮಾತ್ಮನ ಸಾಕಾರ ಸ್ವರೂಪವೇ ನೀನು, ನೀನು ಈ ದಾಸೋಹ ಮಾಡಬಲ್ಲೆ, ಯಾರಿಗೂ ಕೈ ಚಾಚಬೇಡ, ಕಾಯಕ ಭಕ್ತಿ ಸಮಾನತೆ ಮತ್ತು ಈ ದಾಸೋಹ ಮತ್ತು ಇವ ನಾಲ್ಕು ಕಂಬಗಳ ಮೇಲೆ ಈ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದರು, ನವ ಸಮಾಜದ ನಿರ್ಮಾಣವನ್ನು ಮಾಡಿದರು. ಎಷ್ಟು ಒಂದು ಜನಾಂಗವನ್ನು ಎತ್ತಿ ಹಿಡಿದವರು, ನರನನ್ನು ಹರನನ್ನಾಗಿಸಿದವರು, ವೈಚಾರಿಕತೆಯ ಬೀಜ ಬಿತ್ತಿದವರು ಬಸವಣ್ಣನವರು. ಅದೇ ರೀತಿಯಾಗಿ ಇನ್ನು ನಾವು ವಚನಗಳನ್ನು ನೋಡ್ತಾ ಹೋದಾಗೆ ಹೇಳ್ತಾರೆ, ಅಕ್ಕನ ವಚನ ಅಗ್ರಗಣ್ಯ, ಅಕ್ಕಳು ಬರೆದಂಥ ವಚನಗಳು ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ತವಂತೆ. ಜೊತೆಗೆ ಅಕ್ಕ ಅಕ್ಕ ಎಂಬ ಅಭಿಧಾನ ಪಡೆದಳು ಅಲ್ಲಮ ಪ್ರಮೇಯನಿಂದ. ನೋಡ್ರಿ, ಹೆಣ್ಣಾದರೂ ಎಂಥ ಒಂದು ಪರಮಾತ್ಮನಿಗೆ ಬೇಕಾದಂಥ ಒಂದು ಶಿವಮೊಗ್ಗದಿಂದ ಬಂದು ಉಡತಡಿಯಲ್ಲಿ ಜನಿಸಿದ ಅವಳು ಎಂಥ ಕ್ರಾಂತಿಕಾರಿಯಾದ ಸುಧಾರಣೆಯನ್ನು ಮಾಡಿದ್ದಾಳು. ಅವಳ ಒಂದು ವಚನ ಸಾಕು ಬದುಕು ಸಾಗಿಸಲು ನಮಗೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದಡೆಂತಯ್ಯ, ಸಮುದ್ರದ ದಂಡೆಯಲ್ಲಿ ಮನೆಯ ಮಾಡಿ ನೊರೆತರಿಗಳಿಗೆ ಹಂಚಿದಡೆಂತಯ್ಯ, ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವಾ ಕೇಳಯ್ಯ. ನೋಡ್ರಿ, ದೇವರಿಗೆ ಹೇಳ್ತಾ ಇದ್ದಾಳೆ, ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು. ಅದಕ್ಕೆ ಅಕ್ಕಳ ವಚನವನ್ನು ಚನ್ನಬಸವಣ್ಣವ್ರು ಯಾವ ರೀತಿಯಾಗಿ ಹೇಳ್ತಾರೆ, ಆದ್ಯರ 60 ವಚನಕ್ಕೆ ದಣ್ಣಾಯಕರ 20 ವಚನ, ದಣ್ಣಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಅಕ್ಕಳ 1 ವಚನ ನಿರ್ವಚನ ಕಾಣ ಎಂದು ಹೇಳ್ತಾರೆ. ಇದೇ ರೀತಿಯಾಗಿ ಜೇಡರದಾಶಿಮಯ್ಯ ಕೂಡ ಎಷ್ಟು ಗಂಡು ಹೆಣ್ಣಿನ ಭೇದವನ್ನು ಹೋಗಲಾಡಿಸುವಂಥ ವಚನಗಳನ್ನ ಬರೀತಾರೆ ಅಂದರೆ, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮಿಶಿ ಬಂದರೆ ಗಂಡೆಂಬರು. ನೋಡ್ರಿ, ನಡುವೆ ಸುಳಿಯಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂಥದೇ ಅಕ್ಕಮ್ಮ. ಆ ಇನ್ನೊಬ್ಬ ಶರಣೆ ಹೇಳ್ತಾಳೆ, ಗಂಡು ಹೆಣ್ಣು ನಾವು ಭೇದವನ್ನು ಮಾಡ್ತೀವಲ್ಲ, ಗಂಡು ಹೆಣ್ಣಿನ ನಡುವೆ ಇರುವಂಥ ಜ್ಞಾನ ಅದು ಗಂಡು ಹೆಣ್ಣು ಅಂತ ಪ್ರಶ್ನಿಸ್ತಾಳೆ. ಹೀಗೆ ಈ ಸಿದ್ಧರಾಮೇಶ್ವರ ಕೂಡ ಹೇಳ್ತಾರೆ, ಎಷ್ಟು ವಚನಗಳು, 280 ಕೋಟಿ ವಚನಗಳ ಹಾಡಿ ನೆಲೆದಿತ್ತೆ ನಮ್ಮನ್ನು ಅಂದರೆ, ಅಷ್ಟೊಂದು ವಚನಗಳು ಎಲ್ಲವೂ ನಾಶವಾಗಿ ನಮಗೆ ದೊರಕಿದ್ದು 30,000 ವಚನಗಳು. ಎಂಬದೊಂದು ವಚನಕ್ಕೆ ವ್ಯಾಸನ ಪುರಾಣ ಸಮಬಾರದಯ್ಯ, 101 ವಚನಕ್ಕೆ ಶತರುದ್ರಿಯಾಗ ಸಮಬಾರದಯ್ಯ, 1,000 ವಚನಕ್ಕೆ ಲಕ್ಷ ಗಾಯತ್ರಿ ಜಪ ಸಮಬಾರದಯ್ಯ ಎಂದು ಹೇಳುತ್ತಾರೆ. ಇಂಥ ವಚನಗಳನ್ನು ನಾವು ಅದಕ್ಕೆ ಒಂದು ಹೇಳ್ತಾರೆ, ಪ್ರೌಢದೇವರನ ಕಾಲದಲ್ಲಿ ವಚನಗಳು ಮತ್ತೆ ಬೆಳಕಿಗೆ ಬಂದು ಮತ್ತೆ ಮೌನವಾದವು. ಅದರಂತೆ ಎಡೆಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಕಾಲದಲ್ಲಿ ಮತ್ತೆ ಹೊರಬಂದು ಮತ್ತೆ ಮೌನವಾದಾಗ ಅವುಗಳನ್ನು ಹೊರತೆಗೆದವರು ಹಳಕಟ್ಟಿಯವರು. ನಮ್ಮ ವಚನ ಭಂಡಾರವನ್ನು ತರುವುದಕ್ಕೋಸ್ಕರವಾಗಿ ತಮ್ಮ ಮನೆ ಪರಿಸ್ಥಿತಿಯನ್ನು ಕೂಡ ಅವರು ಬಹಳವಾಗಿ ನಿರ್ಲಕ್ಷಿಸಿದರು. ಯಾವ ವ್ಯಕ್ತಿ ತನ್ನ ಸಂಸಾರವನ್ನು ನಿರ್ಲಕ್ಷಿಸಿ ಸಮಾಜವನ್ನು ಲಿಂಗವಾಗಿ ಭಾವಿಸಿ ಸಮಾಜದ ಕಾರ್ಯಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುತ್ತಾನೋ ಅಂಥವನನ್ನು ಇತಿಹಾಸ ಎಂದೂ ಮರೆಯುವುದಿಲ್ಲ. ಹಳಕಟ್ಟಿಯವರು ಬಿಜಾಪುರದವರು. ಒಂದು ವಿಷಯ ನನಗೆ ಹೇಳಲು ಸಂತೋಷವೆನಿಸ್ತಾ ಇದೆ, ಬಿಜಾಪುರದ ಹಳಕಟ್ಟಿಯವರಾದರೆ ಬಸವಾದಿ ಪ್ರಮಥರ ವಚನಗಳನ್ನು ಹುಟ್ಟಿದ್ದು ಮತ್ತು ಬಸವಣ್ಣವರದ ನಾಡು ಬಿಜಾಪುರ. ಅದಕ್ಕಾಗಿ ಬಿ ಎಂ ಶ್ರೀಕಂಠಯ್ಯವರು ಬಿಜಾಪುರಕ್ಕೆ ಬಂದಾಗ ಆ ಬಿಜಾಪುರದ ನೆಲದ ಮಣ್ಣನ್ನು ಕೈಗೊತ್ತಿಕೊಂಡು ನಮಸ್ಕರಿಸಿದ್ರಂತೆ. ಒಬ್ಬರು ಕೇಳಿದರು, ಯಾಕೆ ಹೀಗೆ ನಮಸ್ಕಾರ ಮಾಡ್ತಾ ಇದ್ದೀರಿ ಅಂದರೆ, ಇಲ್ಲಿ ಗೋಳಗುಮ್ಮಟಕ್ಕಾಗಿ ನೀವು ಒಂದು ಐತಿಹಾಸಿಕ ಒಂದು ಇದ್ರ ಸಲುವಾಗಿ ನಮಸ್ಕಾರ ಮಾಡ್ತಾ ಇದ್ದೀರಿ ಅಂದರೆ, ಇಲ್ಲಪ್ಪ, ನಾನು ಮಾಡ್ತಾ ಇರೋದು ವಿಜಾಪುರದಲ್ಲಿರುವ ಶರಣರ ನಾಡು ಇದು
ಆ ಜ್ಞಾನ ಗುಮ್ಮಟಕ್ಕೆ ನಾನು ನಮಸ್ಕಾರ ಮಾಡ್ತಿದ್ದೀನಿ, ಭಗು ಹಳಕಟ್ಟಿಯವ್ರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ, ಅಂಥವ್ರನ್ನ ಜನಿಸಿದ ನಾಡು ಇದು ಅಂತಕ್ಕಾಗಿ ನಾನು ಇಲ್ಲಿ ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀನಿ, ಎಂತಹ ನಾಡು ಇದು ಎಂತ ಅಂತ ಅಂತ ಅವರು ಬಿ ಎಂ ಶ್ರೀಕಂಠಿಯವರು ಹೊಗಳಿದ್ದಾರೆ. ನಿಜ, ಆದರೆ ಇಲ್ಲಿ ನಾವು ಭಗು ಹಳಕಟ್ಟಿಯವರು ಎಷ್ಟು ನಮ್ಮ ತಂದೆಯವರಿಗೆ ಪರಿಚಯ ಇದ್ರಂದರೆ ನಮ್ಮ ತಂದೆಯವರಿಗೆ ಬಾರಪ್ಪ ಈ ವಚನ ಸಂಶೋಧನಾ ಕಾರ್ಯದಲ್ಲಿ ನನಗೆ ನೆರವಾಗು ಅಂತ ಕರೆದಾಗ ನಮ್ಮ ತಾಯಿಯವರು ಐದು ಜನ ಮಕ್ಕಳು ನಾನೊಬ್ಬಳೇ ಹೇಗೆ ನಾನು ಸಂಸಾರ ನಿಭಾಯಿಸಲಿ, ದಯವಿಟ್ಟು ಹೋಗಬೇಡಿ ಅಂತ ತಡೆದ್ರಂತೆ. ನನಗೆ ಈಗಾಗಲೂ ಮನಸ್ಸಿಗೆ ಆಗಾಗ ನೋವನ್ನಿಸ್ತದೆ, ಯಾಕೆ ನನ್ನ ತಂದೆ ಹೋಗಲಿಲ್ಲ, ಸಂಸಾರ ಅಲಕ್ಷ್ಯ ಮಾಡಿದರೆ ಏನಾಯಿತು, ಅದು ಒಂದು ವಚನ ಸಂಶೋಧನಾ ಕಾರ್ಯದಲ್ಲಿ ಅಳಿಲು ಸೇವೆಯಾದರೂ ನನ್ನ ಅಪ್ಪನದು ಇರುತ್ತಿತ್ತಲ್ಲ ಎಂಬ ಭಾವ ಆಗಾಗೆ ಮನಸ್ಸಿಗೆ ಅನ್ನಿಸ್ತಾ ಇರ್ತದೆ. ಇದು ಮಹಾನ್ ಕಾರ್ಯ ಇದು. ಯಾ ಅದಕ್ಕೆ ಎಷ್ಟೊಂದು ಆರ್ಥಿಕವಾಗಿ ಬಳಲಿಡಿದರು ಅವರ ಪತ್ನಿಯಾದಂಥ ಮಹಾಸಾಧ್ವಿ ತಾಯಿ ಯಾರು ಮನೆಗೆ ಹೋದರೂ ಕೂಡ ನೀರನ್ನು ಕೊಟ್ಟು ಗಡಿಯಲ್ಲಿ ನೀರು ತುಂಬಿಟ್ಟು ನೀರನ್ನು ಕೊಟ್ಟು ಉಪಚರಿಸ್ತಿದ್ರಂತೆ. ನಮ್ಮ ತಾಯಿ ಅದು ಹೋದಾಗ ಹೇಳ್ತಾ ಇದ್ರು, ಅವರು ಎಂದೂ ಆಸೆ ಪಡಲಿಲ್ಲ ಶರಣರು ಹೇಗೆ ಬಾಳಿದ್ರು, ಮನೆ ನೋಡ ಬಡವರು ಮನ ನೋಡ ಘನ ಸೊಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು ಪಸರಕ್ಕನುವಿಲ ಬಂದ ತತ್ಕಾಲಕ್ಕೆ ಉಂಟು ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು. ಅದಕ್ಕೆ ಹಳಕಟ್ಟಿಯವರು ಯಾರಿಗೆ ಕೈ ಚಾಚಲಿಲ್ಲ, ಹರಿದ ಶರ್ಟನ್ನೇ ಮರೆಮಾಡಿ ಮೇಲೆ ಕೋಟು ಧರಿಸಿ ಓಡಾಡ್ತಾ ಇದ್ರು. ಆರ್ಥಿಕ ಪರಿಸ್ಥಿತಿ ತೀರ ಹದಗೆಟ್ಟಾಗ ಅವರು ತಮ್ಮ ಮಾವನಿಗೆ ಪತ್ರ ಬರೀತಾರೆ, ಮತ್ತು ನಾನು ಮತ್ತೆ ಧಾರವಾಡಕ್ಕೆ ಹೋಗಿ ನನ್ನ ವಕೀಲಿಕೆ ವೃತ್ತಿಯನ್ನು ಪ್ರಾರಂಭಿಸ್ತೇನೆ, ಮನೆಯ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ, ಮಕ್ಕಳದು ಕಷ್ಟ ನೋಡಲಾಗ್ತಾ ಇಲ್ಲ ಅಂತಂದು ಸಲಹೆ ಕೇಳಿ ಪತ್ರ ಬರೆದಾಗ ಹೆಣ್ಣು ಕೊಟ್ಟ ಮಾವ ಉತ್ತರಿಸುತ್ತಾರೆ, ನೋಡ್ರಿ ಎಲ್ಲರ ಮಾವ ಆದರೆ ಮೊದಲು ಅದನ್ನು ಬಿಟ್ಟುಬಿಡಪ್ಪ, ಮನೆ ಆಸ್ತಿ ಏನಾದರೂ ಮಾಡ್ಕೋ ಮುಂದಿನ ಭವಿಷ್ಯಕ್ಕೆ ಅಂತ ಹೇಳ್ತಾ ಇದ್ರು. ಆದರೆ ಅವ್ರ ಮಾವ ಯಾವ ರೀತಿಯಾಗಿ ಉತ್ತರಿಸ್ತಾರಂದರೆ ಎಲ್ಲ ಅಳಿಯಂದರು ಆಸ್ತಿ ಕಾರು ಬಂಗ್ಲೆ ಮಾಡಿಕೊಳ್ತಾರಪ್ಪ, ಆದರೆ ನೀನು ಕೈಗೆ ತೆಗೆದುಕೊಂಡಂಥ ಕೆಲಸ ಎಂಥದ್ದು, ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ವಚನ ಜ್ಯೋತಿಯನ್ನು ಬೆಳಗಿಸುವಂಥದ್ದು, ಇಂಥ ಕೆಲಸಕ್ಕೆ ನೀನು ಕೈ ಹಾಕಿದ್ದೀಯಲ್ಲ, ಈ ಕೆಲಸವನ್ನು ಕೈ ಬಿಡಬೇಡ, ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದಿಡಬೇಡ, ನನ್ನಿಂದ ಆದಷ್ಟು ಸಹಾಯವನ್ನು ನಾನು ಮಾಡ್ತೇನೆ, ಆದರೆ ನೀನು ಈ ಕೆಲಸವನ್ನೇ ಮುಂದುವರಿಸು ಅಂತ ಹೇಳಿದಾಗ ಅವರು ತಮ್ಮ ವಕೀಲಿಕೆ ಹುದ್ದೆಗೆ ರಾಜೀನಾಮೆ ಕೊಟ್ಟು ವಚನ ಸಂಶೋಧನೆ ಕಾರ್ಯದಲ್ಲಿ ಮುಳುಗ್ತಾರೆ, ಪ್ರಿಂಟಿಂಗ್ ಪ್ರೆಸ್ಗಾಗಿ ತಮ್ಮ ಎಲ್ಲವನ್ನು ಮಾರಿಕೊಳ್ತಾರೆ. ಮತ್ತೆ ವಚನ ಯಾವ ಒಂದು ತಾಯಿ, ಬಡವಿಯಾದ ತಾಯಿ ತಾನು ಉಪವಾಸವಿದ್ದು ನೀರು ಕುಡಿದು ಮಲಗಿ ಮಕ್ಕಳನ್ನೇ ಹೇಗೆ ಬೆಳೆಸ್ತಾಳೋ ಅದೇ ರೀತಿಯಾಗಿ ಭಗು ಹಳಕಟ್ಟಿಯವರು ಎಷ್ಟೇ ಆರ್ಥಿಕ ಸಂಕಷ್ಟಗಳನ್ನ ಅನುಭವಿಸಿದರೂ ಕೂಡ ವಚನ ಸಾಹಿತ್ಯದ ಉಡುಗೆಯನ್ನು ನಮಗೆ ಕೊಟ್ಟರು. ಅದಕ್ಕೆ ಹೇಳ್ತಾರೆ, ಅಳಿದಿದ್ದು ಮುಕ್ಕೋಟಿ, ಉಳಿದಿದ್ದು ಒಕ್ಕೋಟಿ, ಉಳಿದಿದ್ದು ಉಳಿಸಾಕೆ ಹೈರಾಣ ಹಳಕಟ್ಟಿ, ಅದರಂತೆ ಏನೂ ಇಲ್ಲದ ಘನ ಫಕೀರ ಸೋರೆಗೈದೆಯೋ ಜಗಕ್ಕೆ ವಚನ ಭಂಡಾರ ಅಂತ ಈಶ್ವರ್ ಸಣಕಲ್ ಅವರು ಹೊಗಳ್ತಾರೆ. ಇಂಥ ಒಂದು ವ್ಯಕ್ತಿಯಿಂದ ನಮಗೆ ಏನು ಸಿಕ್ತು, ವಚನ ಭಂಡಾರವೇ ದೊರೆಯಿತು. ಅವರ ತ್ಯಾಗವನ್ನು ನಾವು ಎಂದೂ ಮರೆಯುವಂತಿಲ್ಲ. ಅದೇ ರೀತಿಯಾಗಿ ಇನ್ನು ನಾವು ಮೊನ್ನೆ ಹೇಳ್ತಾ ಇದ್ರು ಅನುಭವದ ನಾವು ಕೇಳಿದಾಗ ಪ್ರವಚನದಲ್ಲಿ ಬೇಲಿಮಠದ ಶಿವರುದ್ರಪ್ಪ ಅವರು ಹೇಳ್ತಾ ಇದ್ರು, ಈಗಿನವರು ಕವನಗಳನ್ನು ಬರೆದು ವಚನಗಳನ್ನು ಅಂತ ಕರೀತಾರೆ. ಖಂಡಿತ ವಚನಗಳನ್ನು ಬರೆಯಬೇಕಾದ್ರೆ ಆಶೆ ಆಮಿಷಗಳನ್ನ ಅಳಿದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಕೂಡಿದಂಥವರಾಗಿರಬೇಕು. ಅದಕ್ಕಾಗಿ ನೀವು ವಚನಗಳನ್ನ ಬರೆಯೋದು ಬೇಡ, ಒಂದು ವಚನದನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಬದುಕು ಸಾರ್ಥಕವಾಗುತ್ತದೆ ಎಂದರು. ಸತ್ಯವಾದ ಮಾತಿದು. ನಾವು ಶರಣರಾಗಲು ಸಾಧ್ಯವೇ ಇಲ್ಲ, ಆದರೆ ಅವರಂತೆ ನಾವು ಪ್ರಯತ್ನಿಸೋಣ, ಪ್ರಯತ್ನ ನಮ್ಮದಷ್ಟೇ ಆಗಲಿ ಶರಣರಾಗಲಿ. ಅದಕ್ಕೆ ಬೆಲ್ದಾ ಶರಣರು ಇನ್ನೊಂದು ಕಡೆ ಹೇಳ್ತಾರೆ, ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ. 5 ಕೋಟಿ ಕನ್ನಡಿಗರಲ್ಲಿ 5 ಜನ ಶರಣರು ಸಿಗುವುದು ಕೂಡ ವಿರಳ. ಶರಣನ ಬದುಕು ಹೇಗಿರ್ತದೆ? ಬಿಬ್ಬಿ ಬಾಚಯ್ಯನವರ ಒಂದು ಬೆಳಗಿನ ವಚನವನ್ನು ನಾವು ನೋಡ್ಬೋದು. ಹೇಳ್ತಾರೆ, ಯೋನಿ ಇಲ್ಲದ ಆಕಳಿನಲ್ಲಿ ಬಾಯಿಲ್ಲದ ಕರು ಹುಟ್ಟಿ, ಯೋನಿ ಇಲ್ಲದ ಆಕಳಿನಲ್ಲಿ ಬಾಯಿಲ್ಲದ ಕರು ಹುಟ್ಟಿ ಮೊಲೆ ಇಲ್ಲದ ಹಾಲು ಕುಡಿದು,
ಮೊಲೆ ಇಲ್ಲದ ಹಾಲು ಕುಡಿದು ಒಡಲಿಲ್ಲದೆ ಲೋಕವೆಲ್ಲ ಸಂಚರಿಸುತ್ತಿದೆ. ಇದೇನು ಸೋಜಿಗ ಸೋಜಿಗ ಏಳಾಂಕದರ ಸೋಮೇಶ್ವರಲಿಂಗ ಅಂತ ಬಿಬ್ಬಿ ಬಾಚಯ್ಯನವರು ಹೇಳ್ತಾರೆ. ಏನಿದ್ರೆ ಅರ್ಥ ಬೆಡಗಿನ ವಚನವನ್ನು ಅರ್ಥ ನಾವು ಗಮನಿಸಿದಾಗ, ಯೋನಿಲ್ಲದ ಆಕಳು ಅಂದರೆ ಜನನೇಂದ್ರಿಯ ಇಲ್ಲ, ಹುಟ್ಟು ಸಾವುಗಳಿಲ್ಲದ ಶರಣ, ಹುರಿದ ಕಾಳಿನಂತೆ, ಬಾಳೆಗೊನೆಯಂತೆ, ಮತ್ತೆ ಭವಕ್ಕೆ ಭಾರ. ಮತ್ತೆ ಆಶೆ, ಆಶೆ ಎಂಬುದು ಶರಣನಿಗಿಲ್ಲ. ಬಾಯಿ ಅಂದರೆ ಆಶೆ, ಇಲ್ಲಿ ಆಶೆಯನ್ನು ಆತ ಐದಕ್ಕೆ ಆಯ್ದಕ್ಕಿ ಲಕ್ಕಮ್ಮ ಕೂಡ ಹೇಳ್ತಾಳೆ, ಆಶೆ ಎಂಬುದು ಅರಸಂಗಲ್ದ ಶಿವಭಕ್ತರಿಗುಂಟೆ. ಮತ್ತು ಇವರು ಕಾಳವಿ ಅವ್ರು ಹೇಳ್ತಾರೆ, ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಶರಣರಿಗೆ ಆಶೆ ಇರುವುದೇ ಇಲ್ಲ. ಅದೇ ರೀತಿಯಾಗಿ ಮೊಲೆ ಇಲ್ಲದ ಹಾಲು ಕುಡಿದು, ಈ ನಾಲ್ಕು ಮೊಲೆಗಳಂದರೆ ಚಿತ್ತ ಮನ ಬುದ್ಧಿ ಅಹಂಕಾರ, ಇವುಗಳನ್ನ ಹೊರತು ಪಡಿಸಿ ಶಿವಸುಖವೆಂಬ ಹಾಲು ಕುಡಿದು ಲೋಕವೆಲ್ಲ ಸಂಚರಿಸುತ್ತಿದೆ. ನೋಡ್ರಿ, ನಿತ್ಯ ತೃಪ್ತಿ ಶರಣನ ಬದುಕು, ಲಿಂಗವನ್ನು ಬೆರೆಸಿದ ದೇಹ ಅನಂಗವಾಯಿತು, ಶರಣನ ಬದುಕು. ಅಕ್ಕ ಮಹಾದೇವಿ ಅಕ್ಕ ಒಂದು ಕಡೆ ಹೇಳ್ತಾಳ, ಅಲ್ಲಮ್ಮ ಪ್ರಭುಗಳು ಅಗ್ನಿ ಪರೀಕ್ಷೆ ಒಡ್ಡಿದಾಗ ಬೆಂದ ನೂಲಿ ಅಂತೆ ಅಂತಾಳಕ್ಕ. ಅಂದರೆ ಯಾವ ರೀತಿಯಾಗಿ ಶರಣರ ಬದುಕು, ಅವನಲ್ಲಿ ಎಲ್ಲ ವಾಸನೆಗಳು ಲೌಕಿಕ ಪ್ರಾಕೃತಿಕ ಗುಣಗಳನ್ನ ಕಳೆದುಕೊಂಡು ಲೋಕ ಕಲ್ಯಾಣಕ್ಕಾಗಿ ಸಂಚರಿಸುತ್ತಾ ಇರ್ತಾನೆ ಅಂತ ಅನ್ನೋದಂತಹ ಅರ್ಥವನ್ನು ಈ ವಚನದಲ್ಲಿ ನಾವು ನೋಡ್ತೇವೆ. ಹಾಗೆ ವಚನಗಳು ನಮಗೆ ದಾರಿ ದೀಪಗಳು. ಅವರೇನು ಯಾವ ಯೂನಿವರ್ಸಿಟಿ ಮೆಟ್ಟಲು ಹತ್ತಿರಲಿಲ್ಲ, ಅವರು ನಮ್ಮ ಜೀವನದ ವಚನಗಳು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಅಂತಹ ಶರಣರು ನಮಗೆ ವಚನಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ಅಂಥ ವಚನಗಳನ್ನು ನಾವು ಓದ್ತಾ ಅವನ್ನ ಅರಿತುಕೊಳ್ತಾ, ವಚನಗಳು ಪಠಣಕ್ಕಾಗಿ ಅಲ್ಲ ಅಥವಾ ಪಾರಾಯಣಕ್ಕಾಗಿ ಅಲ್ಲ, ಪ್ರವಚನಕ್ಕಾಗಿ ಅಲ್ಲ, ಅವು ಆಚಾರಕ್ಕೆ ಅಳವಡಿಸಿಕೊಳ್ಳುವಂಥ ವಚನಗಳು. ಆಚಾರವೇ ಮುಖ್ಯವಾಗಿರುತ್ತದೆ. ಅದಕ್ಕೆ ಶರಣರು ಕೊಟ್ಟಿದ್ದಂಥ ವಚನಗಳನ್ನು ನಾವು ಆದಷ್ಟು ಮನನ ಮಾಡ್ತಾ ಇರಬೇಕು, ಓದ್ತಾ ಇರಬೇಕು, ಆಚಾರದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.